ಕನಕಪುರ ಬಂಡೆ ಡಿಕೆಶಿಗೆ ತಂಗಿ ಗಂಡನೆ ಮಗ್ಗುಲ ಮುಳ್ಳಾದ್ರ, ಸ್ವಂತ ಭಾವನ ವಿರುದ್ಧವೇ ತಿರುಗಿ ಬಿದ್ದ ಬಾಮೈದ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಭವಿಷ್ಯವಿಲ್ಲ. ಕನಕಪುರ ಬಂಡೆ ಡಿಕೆಶಿಗೆ ತಂಗಿ ಗಂಡನೆ ಮಗ್ಗುಲ ಮುಳ್ಳಾದ್ರ, ಸ್ವಂತ ಭಾವನ ವಿರುದ್ಧವೇ ತಿರುಗಿ ಬಿದ್ದ ಬಾಮೈದ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಭವಿಷ್ಯವಿಲ್ಲ. ಬಾವ ಡಿಕೆಶಿಗೆ ಟಾಂಗ್ ಕೊಟ್ಟ ತಂಗಿ ಗಂಡ ಶರತ್ ಚಂದ್ರ. ಕಾಂಗ್ರೆಸ್ನಲ್ಲಿ ಟಿಕೆಟ್ ನೀಡುವ ಹೈಕಮಾಂಡ್ ಸಂಸ್ಕೃತಿ ಸರಿಯಿಲ್ಲ. ಚನ್ನಪಟ್ಟಣದಿಂದ ಟಿಕೆಟ್ ಕೊಡೋದಾಗಿ ನಂಬಿಸಿ ವಂಚನೆ ಮಾಡಿದ್ರು. ನಾನು ಈಗ ಕಾಂಗ್ರೆಸ್ ಬಿಟ್ಟು ಆಪ್ ಪಕ್ಷ ಸೇರಿದ್ದೇನೆ. ನಾನು ಚನ್ನಪಟ್ಟಣಕ್ಕೆ ಚಿರಪರಿಚಿತ. ಇಲ್ಲೇ ಕಚೇರಿ ತೆರೆಯುತ್ತೇನೆ. ಚನ್ನಪಟ್ಟಣದಲ್ಲೇ ಆಪ್ ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಶರತ್ ಚಂದ್ರ. ನನಗೆ ರಾಜಕೀಯ ಆಕಸ್ಮಿಕ. 2013 ಪ್ರಿಯಲಕ್ಷಣ ಆಯಿತು. ಡಿ ಕೆ ಸುರೇಶ್ ಅವರು ಎಂಪಿ ಲಕ್ಷಣ ಕೊಟ್ಟರು. ಒಂದೇ ಸ್ವಲ್ಪ ನೀವು ಸಹಾಯ ಮಾಡಿದಂತೆ ಸ್ಥಳ ಇದೆ ಅಂತೇಳಿ ನನ್ನನ್ನು ಕರ್ಕೊಂಡು ಹೋಗಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡ್ಬಂದ ಪಾರ್ಟಿಗೆ ಅಚಾನಕ್ ಇವರು ಯೋಗೀಶ್ ಅವರು ನಮ್ಮ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿ ಬಿಟ್ಟು ಕಾರ್ಯಕರ್ತರೆಲ್ಲ ಒತ್ತಡ ಮಾಡಿದ್ರು ನೀವು ನಿಂತ್ಕೋಬೇಕು ಅಂತ. ನನ್ನ ಸಿಂಗಲ್ ನೇಮ್ ಎ ಸಿ ಸಿ ಹೋಯಿತು. ಆದರೂ ಕಾಂಗ್ರೆಸ್ಸಲ್ಲಿ ಏನಂದ್ರೆ ಹೈಕಮಾಂಡ್ ಕಲ್ಚರು. ಸಿಂಗಲ್ ನೇಮ್ ಕಾರ್ಯಕರ್ತರ ಅಭಿಪ್ರಾಯ ಹೇಳಿದ್ರು ನನ್ನ ಟಿಕೆಟ್ ಮಿಸ್ ಆಯಿತು. ನನಗೆ ಬೇಸರ ಆಯಿತು. ಆದ್ರೂ ಪಕ್ಷ ಕೆಲಸ ಮಾಡ್ಕೊಂಡೋಗ ನಾನು ಆ್ಯಕ್ಚುಲಿ ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಜವಾಬ್ದಾರಿ ತಗೊಂಡಾಗ ಕಾಂಗ್ರೆಸ್ಸು ಅಸೆಂಬ್ಲಿ ಎಲೆಕ್ಷನ್ಗೆ 7,000 ಕೊಟ್ಟು ತಗೊಂಡಿದ್ದೆ. ನಾವೆಲ್ಲ ಒಟ್ಟು ಸಂಘಟನೆ ಮಾಡಿ ಎಲ್ಲರೂ ಉದ್ದಮಿಸಿ ನಾನು ನಿರೀಕ್ಷಿಗೆ ತಗೊಂಡು 32,000 ಕೊಟ್ಟು ತಗೊಂಡು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.